ಇನ್ನೊಂದು ಎರಡನೇ ಪದ್ಯ ಒಂದು ಭಾಗದಲ್ಲಿ ತಗೊಂಡಿದ್ದೀನಿ, ಮಾಯಾ ವಿಡಂಬನ ಸ್ಥಾನ ಅಂತ ಸ್ಥಳ ಅಂತ, ಅದನ್ನು ಮಾಯಾ ವಿಲಾಸ ವಿಡಂಬನ ಸ್ಥಳ ಅಂತ ಕರೀತಾರೆ. ಈ ಮಾಯ ಒಂದಿದೆಯಲ್ಲ ಕಾಡ್ತಾ ಇದೆ ನಮ್ಮನ್ನ, ಅದನ್ನು ವಿಡಂಬನೆ ಮಾಡುವಂಥದ್ದು. ಭಕ್ತ ತಲೆ ಕೆಟ್ಟ ಹೋಗಿದೆ ಅವನಿಗೆ, ಭಗವಂತ ನಿನ್ನ ಕಡೆ ಬರಬೇಕು ಅಂತೀನಿ, ಇದು ಮಾಯ ತೆರೆ ಸೇರ್ಕೊಂಡ್ಬಿಟ್ಟಿದೆ ನೋಡಪ್ಪ, ಇದೊಂದು ಬಹಳ ಕಾಡತ್ತೆ ನಂದು, ಈ ಮಾಯ ತೆಗೆದ್ಬಿಡು ಅಂದ್ರೆ ಪಾರಾಗಿ ಬರ್ತೀನಿ ಅಂತ ಕೇಳ್ಕೊಳ್ಳುವಂಥದ್ದು. ಆ ಪದ್ಯ ಎಷ್ಟು ಚೆನ್ನಾಗಿದೆ ನೋಡಿ, ವಚನ ಅದು ಒಂಥರ ಬೆಳಗಿನ ವಚನನೇ ಅದು. ಊರ ಮಧ್ಯದ ಕಣ್ಣ ಕಾಡಿನೊಳಗೆ ಬಿದ್ದೈದಾಗ ಐದು ಹೆಣನು, ಊರ ಮಧ್ಯದ ಕಣ್ಣ ಕಾಡಿನೊಳಗೆ ಬಿದ್ದೈದಾವೆ ಐದು ಹೆಣನು, ಬಂದು ಬಂದು ಅಳುವರು ಬಳಗ ಘನವಾದ ಕಾರಣ, ಬಂದು ಬಂದು ಅಳುವರು ಬಳಗ ಘನವಾದ ಕಾರಣ, ಹೆಣನೂ ಬೇಯದು ಕಾಡೂ ನಂದದು, ಮಾಡ ಉರಿಯಿತ್ತು ಗುಹೇಶ್ವರ ಅಂತ. ಪದ್ಯ ಅಂತರ ಬೇರೆ ಅನಿಸುತ್ತೆ ಸ್ವಲ್ಪ, ಅದು ಅದು ಪಾರಿಭಾಷಿಕ ಪದಗಳನ್ನು ತಗೊಂಬರೋಣ. ಊರ ಮಧ್ಯದ ಕಣ್ಣ ಕಾಡೊಳಗೆ ಬಿದ್ದೈದಾವೆ ಐದು ಹೆಣನು, ಊರ ಮಧ್ಯದೊಳಗೆ ಒಂದು ಕಾಡಿದೆ, ಕಾಡಿನೊಳಗೆ ಐದು ಹೆಣ ಬಿದ್ದಿದ್ದಾವೆ ಅಂತ ಏನರ್ಥ? ಊರ ಮಧ್ಯದೊಳಗೆ ಕಾಡು ಹೆಂಗೆ ಬಂತು? ಕೆಲವು ಸಲ ಕಾಡಿನ ಮಧ್ಯೆ ಊರಿರೋದುಂಟು, ಇದು ಊರಿನ ಮಧ್ಯೆ ಕಾಡು ಬಂತು. ಊರು ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ, ಮಾಯೆಯಿಂದ ಸೃಷ್ಟಿಯಾದಂಥ ವಿಶಾಲ ಪ್ರಪಂಚ, ಬರೀ ನಮ್ಮ ಭೂಮಂಡಲ ಮಾತ್ರ ಅಲ್ಲ, ಇಡೀ ವಿಶಾಲ ಪ್ರಪಂಚ, ಅದ್ಭುತವಾದಂಥ ಜಗತ್ತು. ಅದಕ್ಕೆ ಸೀಮೆ ಇಲ್ಲ, ಬೌಂಡ್ರಿ ಇಲ್ಲ, ಏನೂ ಇಲ್ಲ ಅದಕ್ಕೆ, ಅಷ್ಟು ದೊಡ್ಡದು. ಮಾಯೆ ಸೃಷ್ಟಿ ಮಾಡಿದಂಥ ಜಗತ್ತು, ಅದರೊಳಗೆ ತತ್ವ ಕೂಡ ಸೇರ್ಕೊಂಡ್ಬಿಟ್ಟಿದೆ. ಅಂದರೆ ಬರೀ ಕಣ್ಣಿಗೆ ಕಾಣಿಸೋ ದೃಶ್ಯ ಪ್ರಪಂಚ ಅಲ್ಲ, ಕಣ್ಣಿಗೆ ಕಾಣದೇ ಇರೋದು ಅಲೌಕಿಕವಾದಂಥದ್ದು, ತತ್ವ ವಿಶೇಷ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ಮಾಯೆಯೊಳಗೆ. ಅಂಥ ದೊಡ್ಡ ಸೀಮೆ ಇಲ್ಲದಂಥ ಊರಿನೊಳಗೆ ಕಾಡು ಅಂದರೆ ದೃಶ್ಯ ಪ್ರಪಂಚ, ಕಣ್ಣಿಗೆ ಕಾಣಿಸುವಂಥದ್ದು. ಈ ವಿಶಾಲ ಪ್ರಪಂಚ ಮಾಯೆ ಸೃಷ್ಟಿಯೊಳಗೆ ಕಣ್ಣಿಗೆ ಕಾಣಿಸುವಂಥ ಒಂದು ದೃಶ್ಯ ಪ್ರಪಂಚ ಸೇರ್ಕೊಂಡಿದೆ ನಡುವೆ, ಅದು ಕಾಡು. ಯಾಕಂದರೆ ಕಾಡು ಅಂದ್ರೆ ಹೇಳಿ ದಿಕ್ಕು ತಪ್ಪಿಸುತ್ತೆ ನಮ್ಮನ್ನ ಅಂತ, ಕಾಡಿನೊಳಗೆ ಅದು ದಿಕ್ಕು ತಪ್ಪಿ ಹೋಗ್ತದೆ, ಕಾಡು ಅಂದ್ರೆ ಅದೊಂದು ಅರ್ಥ, ದೃಶ್ಯ ಪ್ರಪಂಚ ನಮ್ಮನ್ನು ದಿಕ್ಕು ತಪ್ಪಿಸುತ್ತೆ ಆ ಕಡೆ ಈ ಕಡೆ ಎಳ್ಕೊಂಡು ಹೋಗಿ ಅಂತ. ಐದು ಹೆಣನು ಜಡ ವಿಷಯ ಬಿದ್ದಿದೆ ಅಲ್ಲಿ, ಐದು ಈ ಇಂದ್ರಿಯಗಳಿದೆಯಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಇವು ನಮ್ಮನ್ನು ಕೆಣಕ್ತಾ ಒಂದೇ ಸಮ ಕೆಣಕ್ತಾವೆ. ಇವು ಐದು ಹೆಣ ಜಡ ವಸ್ತುಗಳು. ಅವು ಯಾಕೆ ಕೆಟ್ಟ ಬೈತು ಹೆಣ ಅಂತ ಬೈತಾನೆ ಅಂದರೆ ನಿಶ್ಚೇಷ್ಟಿತವಾಗಿರಬೇಕಾದದ್ದು ಇರಲ್ಲ, ಅವು ಸುಮ್ಮನೆ ಇರಲ್ಲ, ಐದು ಬಿದ್ದಿದ್ದಾವೆ. ಅದಕ್ಕೇನು ಮಾಡ್ತಾರೆ ವಿಷಯಗಳನ್ನ ಮುಂದೆ ನೋಡಿ, ಬಂದು ಬಂದು ಅಳುವರು ಬಳಗ ಘನವಾದ ಕಾರಣ, ಅವು ಐದು ಹೆಣ ಬಿದ್ದಿದ್ದಾವೆ, ಅವ್ರು ಬಳಗದವರು ಬಂದು ಅಳತಾರಂತೆ ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟು ಮಂದಿ ಬರ್ತಾರೆ ಅವರು? ಬಂದು ಬಂದು ಅಳುವರು ಬಳಗ ಘನವಾದ ಕಾರಣ, ಈ ಐದು ಪಂಚೇಂದ್ರಿಯಗಳ ಬಳಗಗಳೇ ಜಾಸ್ತಿ, ವಿಪರೀತ ಬಳಗ. ಅದಕ್ಕೆ ಹೇಳ್ತಾರೆ ಅವರು ಹೇಗೆಂದ್ರೆ, ಈ ವಿಷಯಗಳನ್ನು ಪ್ರೀತಿಸುವ ಜೀವ ಬಳಗ ಅಸಂಖ್ಯವಾದದ್ದು, ಅವರೆಲ್ಲ ಮತ್ತೆ ಮತ್ತೆ ಜನ್ಮಕ್ಕೆ ಬರ್ತಾರೆ. ಆ ವಿಷಯಗಳ ಹಿಂದೆ ಬೆನ್ನತ್ತಿ ಹೋದವರು ಅವರು ಮುಕ್ತಿ ಆಗೋದಿಲ್ಲ, ಮತ್ತೆ ತಿರುಗಿ ಮುರುಗಿ ಜಗತ್ತಿಗೆ ಬರೋದು, ಅದರ ಬೆನ್ನತ್ತಿ ಹೋಗೋದು, ಮತ್ತೆ ಅಲ್ಲೇ ಇರೋದು, ಸುತ್ತಾಡ್ತಾ ಇರೋದು. ಅದಕ್ಕೆ ಬಳಗ ಅಸಂಖ್ಯವಾದ ಕಾರಣ, ಬಳಗ ಘನವಾದ ಕಾರಣ, ಬಂದು ಬಂದು ಅಳುವರು, ಆ ಉದ್ಧಾರ ಆಗೋದು, ಅಳೋದಂದೇ ಕೆಲಸ. ಅವು ಇವಕ್ಕೆ ಐದು ಹಿಂದೆ ಬೆನ್ನು ಹತ್ತಿದ್ರೆ ಸುಖ ಅನ್ನೋದಿಲ್ಲ ಅವ್ರು ಹೇಳೋದು. ಯಾವಾಗ ನೋಡಿ ಯಾವುದರ ಬೆನ್ನು ಹತ್ತಿ ಹೋಗ್ತೀವೋ, ಬುದ್ಧ ಬಹಳ ಚೆನ್ನಾಗಿ ಬೀಜ ಮಾತು ಹೇಳಿಬಿಟ್ಟ ಅವನು, ಆಸೆ ದುಃಖಕ್ಕೆ ಮೂಲ ಕಾರಣ. ಆಸೆ ಎಲ್ಲಿ ಬರ್ತದೋ ಅದ್ರ ಹಿಂದೇನೆ ಶೋಕ ಬರ್ತದೆ. ನೀನು ಹೇಳಿದೆ ಮೋಹದ ಹಿಂದೆ ಶೋಕ ಬರುವಂಥದ್ದು ಷಡೂರ್ಮಿಗಳು ಅಂತ ಹೇಳಿದಾಗ, ಆ ಮೋಹದ ಹಿಂದೆ ಶೋಕ ಬರುವಂಥದ್ದು, ಎಲ್ಲಿ ಮೋಹ ಬಂತು ಅದ್ರ ಹಿಂದೆ ಶೋಕ ತಪ್ಪಿದ್ದಲ್ಲ. ಹಾಗಾಯ್ತು, ಇವು ಬಂದು ಬಂದು ಅಳುತ್ತಾರೆ, ಎಲ್ಲ ಬಂದು ಆ ಹಿಂದೆ ಅಳುತ್ತಾರೆ. ಮುಂದೆ ಹೆಣನೂ ಬೇಯದು ಕಾಡು ನಂದುದು. ಕಾಡು ಅಂದ್ರೆ ಏನು ಹೇಳಿ, ಈ ದೃಶ್ಯ ಪ್ರಪಂಚ ವಿಷಯ ಪ್ರಪಂಚ. ವಿಷಯ ಪ್ರಪಂಚ ಮುಗಿಯೋದಲ್ಲ, ಅದು ಇರೋದೇ, ಅದು ಜಗತ್ತಿರೋ ತನಕ ವಿಷಯ ಪ್ರಪಂಚ ಇರುವಂಥದ್ದು. ವಿಷಯ ಪ್ರಪಂಚ ಇರೋ ತನಕನೂ ಈ ಹೆಣನು ಇರೋದೆ, ಇವು ಐದಿದ್ದಾವಲ್ಲ ಇವು, ಇವು ಇರೋದೆ. ವಿಷಯ ಪ್ರಪಂಚ ಮುಗಿಯೋದಿಲ್ಲ, ಈ ಹೆಣ ಸಾಯೋದಿಲ್ಲ, ಮುಗಿಯೋದು ಸುಡೋದಿಲ್ಲ. ಅದಕ್ಕೆ ಹೇಳ್ತಾರೆ ಹೆಣನು ಬೇಯದು ಕಾಡೂ ನಂದದು, ಈ ಮಾಯಾ ಪ್ರಪಂಚದ ಕೆಲಸ. ಕಡೆಗೆ ರಿಸಲ್ಟ್ ಏನಾಗಿತ್ತು? ಮಾಡ ಉರಿಯಿತ್ತು ಗುಹೇಶ್ವರ. ಬಹಳ ಚಂದ ಮಾತಿದು, ಮಾಡ ಅಂದರೆ ಈ ಜೀವ ಬಂದು 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 ಉರಿಯಾಗಿ ಹೋಯ್ತು, ವಯಸ್ಸಾಯಿತು, ಆಯುಸ್ಸಾಗಿ ಸತ್ತೋಯ್ತು, ಅದಷ್ಟೇ. ಇದು ಉರಿಯಾಗಿ ಹೋಯ್ತು ದೇಹ ಜೀವ, ಅದನ್ನು ನೋಡಿ ನೋಡಿ ಅದು ಹೆಣನೂ ಸುಡೋದಿಲ್ಲ, ಕಾಡು ಹೋಗೋದಿಲ್ಲ, ವಿಷಯ ಪ್ರಪಂಚನೂ ಹೋಗೋದಿಲ್ಲ, ವಿಷಯಗಳ ಬಗ್ಗೆ ಎಳತಾನೂ ಹೋಗೋದಿಲ್ಲ. ಹೀಗಾಗಿ ಕೊನೆಗೆ ಆ ಮಾಡ ಉರಿಯಿತ್ತು, ಆಯುಷ್ಯ ಮಾತ್ರ ಗತಿಸಿ ಜೀವದ ಆಯುಷ್ಯ ಮುಗಿದು ಅದು ಉರಿಯಾಗಿ ಹೋಯ್ತೆ ವಿನಃ ಇವೆರಡೂ ನಂದಲಿಲ್ಲ. ಅದಕ್ಕೆ ಇದೆಲ್ಲ ಕಾಟಕ್ಕೆ ಯಾರು? ಮಾಯೆ. ಮಾಯೆ ನಮ್ಮ ತಾಯಿ ಹೌದು, ಅಷ್ಟು ಪ್ರೀತಿ ತಾಯಿ ಅಲ್ಲ. ಏನೋ ತನ್ನ ಸಿಕ್ಕಾಕ್ಬಿಡ್ತ ದೃಶ್ಯ ಪ್ರಪಂಚ ಕೊಟ್ಟಿದ್ದಾಳೆ ಅಂತ. ಇನ್ನೊಂದು ಪದ್ಯ ತಗೊಳ್ಳೋಣ ಇವತ್ತು, ಅದು ಅದ್ಭುತವಾದ ಪದ್ಯ, ಗುರು ಕರುಣಸ್ಥಳ ಅಂತ. ಇದು ನನಗೆ ಭಾಳ ಇಷ್ಟವಾದಂಥ ಪದ್ಯ ಇದು.
ನಾನು ಮೇಷ್ಟ್ರಾಗಿದ್ದರಿಂದ ಇರಬೇಕು. ಗುರು ಕರುಣಸ್ಥಲ ಅಂತ ಮಾತು. ಇದನ್ನು ಸಾಮಾನ್ಯವಾಗಿ ಮೇಷ್ಟ್ರು ತಮಾಷೆಗೋಸ್ಕರ ಉಪಯೋಗಿಸ್ಕೋತಾರೆ. ನಾನು ಹಾಗೆ ಅಂದ್ಕೊಂಡಿದ್ದೆ ಬಹಳ ದಿವಸ. ಸರಿಯಾಗಿ ಓದಿದ್ದ ಮೇಲೆ ಅನ್ನಿಸ್ತು ತಮಾಷೆ ಪದ್ಯ ಅಲ್ಲ ಅದು ಅಂತ. ಒಳ್ಳೆ ವಚನ ಇದು, ಇದೆಲ್ಲರೂ ಕೇಳಿದಂಥದ್ದೇ ಇರಬೇಕು. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ಎರಡನೇ ಯುಗ. ಮೂರನೇದು, ದ್ವಾಪರದಲ್ಲಿ ಶ್ರೀ ಗುರು ಶಿಷ್ಯಂಗೆ ಝಂಕಿಸಿ ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ಅಂದ್ಬಿಟ್ಟು ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾನು ಬೆರಗಾದೆನು ಅಂತ ಬರೀತಾರೆ. ಈ ಪದ್ಯ ಸಾಮಾನ್ಯವಾಗಿ ಮೇಷ್ಟ್ರು ಹುಡುಗರನ್ನ ಬೈಯೋದಕ್ಕೆ ಹೇಳ್ತಾರೆ. ಮೇಷ್ಟ್ರ ಹಣೆಬಾರ ಏನಾಯಿತು ಅಂದರೆ, ಆ ಕಾಲಕ್ಕೆ ಕೃತಯುಗದಲ್ಲಿ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯೇ ಹೇಳಿದರೆ, ಸರಿಯಾಗಿ ಹೊಡೆದು ಹೇಳಿದರೆ ಹುಡುಗ ಪರವಾಗಿಲ್ಲ ಸ್ವಾಮಿ ಮಹಾಪ್ರಸಾದ ಅಂತಿದ್ದಂತೆ. ಅಂದರೆ ಬಡಿದ್ರು ಕೂಡ ಹುಡುಗರು ಕಲಿತಿದ್ರು ಅಂತ ನಮ್ಮ ಮೇಷ್ಟ್ರು ಇಂಟರ್ಪ್ರಿಟ್ ಮಾಡೋದು ಇದನ್ನೆಲ್ಲ. ತ್ರೇತಾಯುಗದಲ್ಲಿ ಸ್ವಲ್ಪ ಶಕ್ತಿ ಕಮ್ಮಿ ಆಯಿತು ಮೇಷ್ಟ್ರದು, ಅಥವಾ ಹುಡುಗರು ಜಾಸ್ತಿ ಆಯಿತು. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬಡಿಯುವ ಧೈರ್ಯ ಇಲ್ಲ, ಈಗ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ದ್ವಾಪರದಲ್ಲಿ ಸ್ವಲ್ಪ ರಿವರ್ಸ್ ಆಗ್ತಾ ಇದೆ, ಗುರುಗಳ ಶಕ್ತಿ ಕಮ್ಮಿ ಆಯಿತು, ಶಿಷ್ಯರ ಜಾಸ್ತಿ ಆಯಿತು ಅನಿಸುತ್ತೆ. ದ್ವಾಪರದಲ್ಲಿ ಶ್ರೀ ಗುರು ಶಿಷ್ಯಂಗೆ ಝಂಕಿಸಿ ಒಬ್ಬ ಗಂಟು ಹಾಕಿ ದೃಷ್ಟಿ ಮಾಡಿ, ಹೊಡೆಯೋದು ಇಲ್ಲ ಬೈಯೋದು ಇಲ್ಲ, ಕುಬ್ಬು ಗಂಟು ಹಾಕಿ ಬರೀ ಹುಬ್ಬು ಗಂಟೆ ಮಾಡಿ ಝಂಕಿಸಿ ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ, ಬಂದೇವ ಮಹಾರಾಯ ಉದ್ಧಾರ ಮಾಡಿದೆ ನನ್ನ ಅಂತ ಹೇಳಿ ಕೂಡಿಸಿ ನಮಸ್ಕಾರ ಮಾಡಿ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ಅಂದರೆ ಗುರುಗಳು ಹೀಗಾದ್ರು ಶಿಷ್ಯರು ಹೀಗಾದ್ರು ಅಂತ ಹೇಳ್ತಾರೆ. ಕೊನೆಗೆ ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾನು ಬೆರಗಾದೆನು, ನಿಮ್ಮ ಕಾಲದಿಂದ ಏನೇನು ವ್ಯತ್ಯಾಸ ಆಯ್ತಪ್ಪ ಇದು, ನನಗೆ ಬೆರಗಾದೆ ಅಂತ ಗುಹೇಶ್ವರ ಹೇಳಿದ, ವಲ್ಲಭ ಪ್ರಭು ಹೇಳಿದರು ಅಂತ. ಸಾಮಾನ್ಯವಾಗಿ ಮೇಷ್ಟ್ರದ್ರು ಹೇಳೋದುಂಟು, ಹುಡುಗರು ಹೆಂಗಾಗ್ಬಿಟ್ಟಿದ್ದಾರೆ ನೋಡ್ರಿ, ಮೊದಲು ಹೊಡೆದ್ರೆ ಹೊಡೆಸ್ಕೊಂಡು ಸುಮ್ಮನೆ ಕೂಡ್ತಿದ್ರು, ಈಗ ಬೈಯೋದು ಬಿಡಿ ಹುಬ್ಬು ಗಂಟು ಹಾಕೋದು ಬಿಡಿ, ಹಿಂಗೆ ನೋಡಿದ್ರೆ ಯಾಕೆ ಸರ್ ನೋಡ್ತೀರಿ ಅಂತಾರೆ. ಆ ಬೈಯೋ ಹಂಗಿಲ್ಲ ಈಗಂತೂ ಗೊತ್ತಲ್ಲ ಹುಡುಗರಿಗೆ ಏನಂದರೆ ಹ್ಯೂಮನ್ ರೈಟ್ಸ್ ಕಮಿಷನ್ ಈ ಪರಿಸ್ಥಿತಿ ಬರ್ತದೆ ಅಂತ ನಮ್ಮ ಮೇಷ್ಟ್ರು ಇದನ್ನು ಪದ್ಯ ಇಂಟರ್ಪ್ರಿಟ್ ಮಾಡ್ತಾ ಇದ್ರು. ಅದು ಸರಿಯಾದ ಇಂಟರ್ಪ್ರಿಟೇಷನ್ ಅಲ್ಲ ಅದು. ಅಲ್ಲಮ ಪ್ರಭು ಅಂಥ ಸಣ್ಣ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ ಅವನು, ಅದು ಅಲ್ಲಮ ಪ್ರಭು ಮಹಾಸಾಧಕ, ಶಿವನ ಅವತಾರ ಅವನು. ಹೀಗೆಲ್ಲ ಹುಡುಗರಿಗೆ ಹೆದರ್ಕೊಂಡು ಹೇಳೋ ಪೈಕಿನ, ಅದು 12ನೇ ಶತಮಾನದಲ್ಲಿ ಹುಡುಗರು ಹಿಂಗೆ ಬೈತಿರಲಿಲ್ಲ, ಜಗಳಾಡ್ತಿರಲಿಲ್ಲ. ಈಗ 100 ವರ್ಷದಿಂದ ಹುಡುಗರು ಹಂಗಿರಲಿಲ್ಲ, ಇನ್ನು 800 ವರ್ಷದಿಂದ ಹೆಂಗೆ ಕೆಟ್ಟಿದ್ರು ಅವರು. ಅದು ಏನು ಉದ್ದೇಶ ಅನ್ನೋದು ಬಹಳ ಮುಖ್ಯವಾಗಿದೆ, ನನಗಂತೂ ಬಹಳ ಖುಷಿಯಾಗಿಬಿಡುತ್ತೆ ಅದು ನೋಡಿದರೆ. ಇದು ಗುರು ಶಿಷ್ಯ ಸಂವಾದ ಹೇಗಿತ್ತು, ಗುರು ಶಿಷ್ಯರ ಸಂಬಂಧ ಹೇಗಿರಬೇಕು ಅನ್ನೋದನ್ನು ಹೇಳುವಂಥದ್ದು. ಹೇಗಿತ್ತು ಅಂತ ಇಂಟರ್ಪ್ರಿಟ್ ಮಾಡೋದಲ್ಲ, ಅದನ್ನು ಒಂದೊಂದು ಯುಗ ಒಂದೊಂದು ಮನೋಧರ್ಮವನ್ನು ತೋರಿಸುವಂಥದ್ದು. ನನಗೆ ಯಾಕೆ ಖುಷಿ ಆಯಿತು ಅಂದರೆ, ನಾವು ಕ್ಲಾಸಲ್ಲಿ ಇದು ಹೇಳ್ತೀವಿ ಕ್ರಿಯೇಟಿವ್ ಟೀಚಿಂಗ್ ಅಂತ ಹೇಳಿದಾಗ ಹೇಳ್ತೀವಿ, 40 ಜನ ಮಕ್ಕಳ ಕ್ಲಾಸಲ್ಲಿದ್ದರೆ 40 ಹಿನ್ನೆಲೆಯಿಂದ ಬಂದಿರ್ತಾರೆ ಮಕ್ಕಳು, ಎಲ್ಲರೂ ಒಂದೇ ರೀತಿ ಕಲಿಯೋದಿಲ್ಲ. ಅವರ ಮನೆ ವಾತಾವರಣ, ಅವನ ಕಲಿಕೆ, ಅವನ ಪ್ರಸಂಗ ಹೇಗಿತ್ತು ಅದರ ಪ್ರಕಾರ ಕಲಿತಾನೆ. ನಾನು ಒಬ್ಬ ಕ್ಲಾಸಿಗೆ ಹೋಗ್ಬಿಟ್ಟು ಯಾವುದೋ ಒಂದು ವಿಧಾನ ಹಿಡ್ಕೊಂಡು ಹೇಳ್ತಾ ಇರ್ತೇನೆ ಅವನಿಗೆ ಒಂದೇ ಸ್ಟೈಲಲ್ಲಿ. ನಾ ಒಂದೇ ರೀತಿ ಹೇಳಿದಾಗ 4 ಜನಕ್ಕೆ ಅರ್ಥ ಆಗ್ಬೋದು, ಇನ್ನು ಹುಡುಗರು ಅರ್ಥ ಆಗೋಲ್ಲ. ನಾನು ಬೈತೇನೆ ನೋಡ್ರಿ ಅವಾಗ ಅರ್ಥ ಆಯ್ತು ನಿನಗೆ ಅರ್ಥ ಆಗಲಿಲ್ಲ, ಹೌದ್ರಿ ನೀವು ಒಂದೇ ರೀತಿ ಹೇಳಿದ್ರಲ್ಲ. ಈಗ ಹೇಗಿದೆ ಅಂದರೆ, ಒಂದು ಊರಲ್ಲಿ ಒಬ್ಬ ವೈದ್ಯ ಇದ್ದಾನೆ, ಮನೆ ಮುಂದೆ ಕಟ್ಟೆ ಮೇಲೆ ಒಂದು ಡ್ರಮ್ ಇಟ್ಟಿದ್ದಾನೆ, ಒಂದು ಔಷಧಿ ಕುದಿಸಿಟ್ಟಿದ್ದಾನೆ, ಎಲ್ಲ ರೋಗಕ್ಕೂ ಅದೇ ಔಷಧಿ, ಯಾರು ತಗೋತಾರ? ಯಾರು ಹೋಗಲ್ಲ ಅವನ ಹತ್ರ, ಎಲ್ಲ ರೋಗಕ್ಕೂ ಒಂದೇ ಔಷಧಿ ಕೊಟ್ಟರೆ ನಡೀತದ? ಹೇಗೆ ಒಳ್ಳೆ ವೈದ್ಯ ಪ್ರತಿಯೊಂದು ರೋಗಕ್ಕೂ ಬೇರೆ ಬೇರೆ ಔಷಧವನ್ನು ಕೊಡ್ತಾನೋ, ಹಾಗೆ ಮೇಷ್ಟ್ರ ಆದವನು ಪ್ರತಿಯೊಬ್ಬ ಮಗುಗೆ ಅವನವನ ಕಲಿಕೆ ವಿಧಾನ ನೋಡಿ ಕಲಿಸಬೇಕು ಅಂದಾಗ ಅರ್ಥ ಆಗ್ತದೆ. ಇದನ್ನೇ ನಾವು ಡಿಫ್ರೆನ್ಷಿಯೇಟೆಡ್ ಇನ್ಸ್ಟ್ರಕ್ಷನ್ ಅಂತ ಕಲಿತೇವೆ. ಪ್ರತಿಯೊಂದು ಮಗುಗೂ ಬೇರೆ ಬೇರೆ ರೀತಿಯಲ್ಲಿ ಕಲಿಸಬೇಕು. ಅದನ್ನು ಅಲ್ಲಮ್ಮ ಪ್ರಭು ಹೇಳಿಕೊಡ್ತಾ ಇದ್ದಾರೆ ಇಲ್ಲಿ. ಅದ್ಭುತ ಮಾತದು. ನಮ್ಮ ಕ್ಲಾಸ್ ಒಳಗೆ 4 ಥರದ ಯುಗದ ಮಕ್ಕಳು ಇರ್ತಾರಂತೆ. ಅಲ್ಲಿ ನಮ್ಮ ಕ್ಲಾಸ್ ಒಳಗೆ ಪ್ರತಿಯೊಂದು ತರಗತಿಯಲ್ಲಿ 4 ಯುಗದ ಮಕ್ಕಳು ಇರ್ತಾರೆ. ಒಂದೊಂದು ಯುಗ ಒಂದೊಂದು ಸಂಕೇತವನ್ನು ಕೊಡ್ತದೆ ನಮಗೆ. ಎಂಥ ಅದ್ಭುತ ಮಾತು ಗೊತ್ತಾ ಅದು? ಅದ್ಭುತ ಮಾತು. ಕೃತಯುಗದಲ್ಲಿ ಶಿಷ್ಯ
ಕೃತಯುಗದ ಶಿಷ್ಯ ಅಂದ್ರೆ ಏನಿದ್ದ ಅಂದ್ರೆ ಸುಖಲೋಲುಪನಾಗಿದ್ದ, ಬರೀ ಭೋಗ ವೈಭವಗಳಲ್ಲಿ ಜೀವನ ಕಳೀತಿದ್ದ, ಕಲಿಬೇಕು ಅಂತ ಆಸೆ ಇರಲಿಲ್ಲ. ಭೋಗಿ ಆದವನಿಗೆ ಹೊಡೆದೇ ಬುದ್ಧಿ ಕಲಿಸ್ಬೇಕು ಅವನಿಗೆ. ಬಾಯಿಲಿ ನಮ್ಮಲ್ಲಿ ಹೇಳ್ತಾರೆ ಮೂರು ತರದ ಕುದುರೆಗಳಿರ್ತವೆ ಅಂತ. ಒಂದು ಕುದುರೆಗೆ ಹೊಡೆದೆ ಓಡಿಸ್ಬೇಕು, ಅದು ಓಡೋದೇ ಇಲ್ಲ, ಹನುಮಂತಿ ಕುದುರೆ ಅಂತ ನಮ್ಮ ಕಡೆ ಬಹಳ ಹೆಸರು. ಹೊಡೆದ್ರೆ ಬರೀ ಕಾಲು ಹಾಡ್ಕೊಂಡಿದ್ದು ಮುಂದೆ ಹೋಗಲ್ಲ, ಅದು ಹೊಡೆದ್ರೆ ಹೋಗೋದು ಮುಂದೆ. ಇನ್ನೊಂದು ಕುದುರೆಗೆ ಬಾ ಚಾಬೂಕ್ ತೋರಿಸಿದ್ರೆ ಸಾಕು ಓಡುತ್ತೆ ಅದು, ಇನ್ನೊಂದಕ್ಕೆ ಚಾಬೂಕ್ ಇದೆ ಅಂತ ನೆನಪೇ ಸಾಕು ಅಂತ. ಹಾಗೆ ಕುದುರೆಗಳಿದ್ದ ಹಾಗೆ ವಿದ್ಯಾರ್ಥಿಗಳು ಬೇರೆ ಬೇರೆ ಇರ್ತಾರೆ. ಈ ಕೃತಯುಗೀಯ ಶಿಷ್ಯ ಅಂತಿದ್ದಾನಲ್ಲ, ಸುಖ ಲೋಲೋಪನಾಗಿದ್ದಂಥವನು, ಭೋಗ ವೈಭವಗಳಲ್ಲಿ ಮೈಮರೆತಂಥವನು, ಅವನನ್ನ ಆ ತಾಮಸದಿಂದ ಹೊರಗೆ ತರಬೇಕಾದ್ರೆ ಹೊಡೆದೇ ಕರೆಸಬೇಕು. ಅದಕ್ಕೆ ಹೊಡೆದ ಬುದ್ಧಿಯ ಕಲಿಸಿದರೆ ಮಹಾಪ್ರಸಾದ ವ್ಯಂಜನಯ್ಯ, ಅರ್ಥ ಆಯ್ತು ಅವನಿಗೆ. ತ್ರೇತಾಯುಗದ ಶಿಷ್ಯ ಇದ್ದಾನೆ, ಅವನು ಹಾಗೆ ಸುಖಲೋಲೋಪ ಆಗಿಲ್ಲ, ಅವನದು ಏನಿದ್ರೂ ಶಕ್ತಿ ಮತ್ತು ಸಿದ್ಧಿ ಸಾಧನೆ, ಶಕ್ತಿ ಪಡ್ಕೊಳ್ಬೇಕು ಸಿದ್ಧಿ ಸಾಧನೆ ಮಾಡ್ಕೊಳ್ಬೇಕು ಅಂತ ಹೊಂಟಂಥವನು. ಏನಾದರೂ ಕೆಲಸ ಮಾಡ್ತಾನೆ ಅದಕ್ಕೋಸ್ಕರ. ಎಲ್ಲಿವರೆಗೂ ಬರೀ ಶಕ್ತಿಗೋಸ್ಕರ ಸಿದ್ಧಿ ಸಾಧನೆಗೋಸ್ಕರ ಹೋಗ್ತಾನೋ ಅವನು ಆತ್ಮಮುಖನಾಗೋದಿಲ್ಲ ಅಲ್ಲಿ. ಅವನಿಗೆ ಹೊಡಿಬೇಕಾಗಿಲ್ಲ ನೀವು, ಅವನಿಗೆ ಬೈದ ಬುದ್ಧಿ ಹೇಳಬೇಕು ಅಂದ್ರೆ ಅಷ್ಟು ತಾಮಸ ಇಲ್ಲ ಅವನ ಕಡೆ, ತಾಮಸ ಇದೆ ಅಷ್ಟೊಂದಿಲ್ಲ, ಆದ್ರಿಂದ ಹೊಡಿಬೇಕಾದ ಪ್ರಸಂಗ ಬಂದಿಲ್ಲ ಅವನ. ಅವನಿಗೆ ಬೈದ ಬುದ್ಧಿ ಹೇಳಿದ್ರೆ ತಿಳ್ಕೊತಾನ ಅವನು, ಅವನ ಮನಸ್ಸನ್ನ ಶಕ್ತಿ ಮತ್ತು ಸಿದ್ಧಿ ಕಡೆ ತಿರುಗಿಸಿ ಆತ್ಮ ಕಡೆ ತಿರುಗಿಸ್ಬೇಕು. ಮೂರನೇದು ದ್ವಾಪರ ಯುಗದ ಶಿಷ್ಯನೂ ಇದ್ದಾನೆ, ಇವತ್ತು ಕ್ಲಾಸ್ ಒಳಗೆ ಇದ್ದಾನು. ಅವನು ಯಾರು, ಅವನು ಬರೀ ಯಶಸ್ಸು ಬೇಕು, ಕೀರ್ತಿ ಬೇಕು, ಸಿ ಇ ಟಿ 100 ಒಳಗೆ ಬರಬೇಕು ಹಿಂಗಿರ್ಬೋದು. ಅವನಿಗೆ ಏನು ಅಂದರೆ ಯಶಸ್ಸು ಬೇಕು, ಕೀರ್ತಿ ಬೇಕು. ಯಶಸ್ಸು ಕೀರ್ತಿ ಕಾಮನೆಗೆ ಬೆನ್ನು ಹತ್ತಿದಂಥ ಒಬ್ಬ ವಿದ್ಯಾರ್ಥಿ ಇದ್ದಾನೆ ಕ್ಲಾಸ್ ಒಳಗೆ ನಿಮಗೆ. ಅವನಿಗೇನು ಮಾಡ್ತೀರಿ, ಹೊಡಿಬೇಕಾಗಿಲ್ಲ, ಬೈದು ಬೇಕಾಗಿಲ್ಲ, ಅವನು ಹುಬ್ಬು ಗಂಟು ಹಾಕಿದ ಅಲ್ಲಪ್ಪ ಸರಿ ಅಂತ ತಿಳ್ಕೊತಾನವನು. ಝಂಕಿಸಿ ಬುದ್ಧಿಯ ಹೇಳಿದೊಡೆ ಸಾಕು ಅಂತಾನವನು ಮಹಾಪ್ರಸಾದ ವೆಂದನಯ್ಯ. ಕೊನೆಗೆ ಕಲಿಯುಗದ ಶಿಷ್ಯ ಇದ್ದಾನೆ. ಸಾಮಾನ್ಯವಾಗಿ ತಮಾಷೆ ಮಾಡ್ತೀವಿ ಕಲಿಯುಗ ಕೆಟ್ಟ ಹೋಗಿದೆ ಅಂತ, ಆದರೆ ಅಲ್ಲಮ್ಮ ಪ್ರಭುವಿನ ಇಂಟರ್ಪ್ರಿಟೇಷನ್ ಚೆನ್ನಾಗಿದೆ ಗೊತ್ತಾ. ತೆಳಗೆ ಬಂದ ಹಾಗೆ ಆತ ಜ್ಞಾನ ವಿಜ್ಞಾನವನ್ನು ಅರಿಸುವಂಥ ಶಿಷ್ಯ. ಕಲಿಯುಗದ ಶಿಷ್ಯ ಅಂದರೆ ಅವನು ಜ್ಞಾನ ಪಿಪಾಸು, ಜ್ಞಾನವನ್ನು ಬೆನ್ನತ್ತಿ ಹೋಗುವಂಥವನು. ಜ್ಞಾನ ಪಡ್ಕೊಳ್ಬೇಕು ಅಂತ ಹೋದಂಥ ವಿಜ್ಞಾನಿ ಆದಂಥ ಆಗಬೇಕು ಅಂತ ಹೊಂಟ ಹುಡುಗ. ಅವನು ಯೋಗ್ಯ ಶಿಷ್ಯ ಸಿಕ್ಕಿದ್ದಾನೆ. ಯೋಗ್ಯ ಶಿಷ್ಯ ಸಿಕ್ಕಾಗ ನೋಡ್ಮೇಲೆ ನೋಡಿ, ಒಳ್ಳೆ ಮೇಷ್ಟ್ರು ಸಿಕ್ಕರೆ ಹುಡುಗರಿಗೆ ಖುಷಿ ಆಗತ್ತೆ, ಅದರ 10 ಸಂತೋಷ ಒಳ್ಳೆಯ ಶಿಷ್ಯನ ಪಡ್ಕೊಂಡಾಗ ಗುರುವಿಗೆ ಆಗ್ತದೆ. ಸಾರ್ಥಕ ಶಿಷ್ಯ ಸಿಕ್ಕರೆ ಗುರುಗೆ ಸಂತೋಷ ಆಗ್ತದೆ. ಆ ಗುರುವನ್ನು ಶಿಷ್ಯನನ್ನು ಕಂಡಾಗ, ಅಂಥ ಜ್ಞಾನ ಪಿಪಾಸು ಆದಂಥ ಶಿಷ್ಯನ ಕಂಡಾಗ ಸಂತೋಷ ಆಗಿ ಗುರು ಅವನನ್ನು ಕೂಡಿಸಿ ವಂದಿಸಿ ಅಂದರೆ ಅವನು ಸಂತೋಷ ಪಡಿಸಿ ಅವನ ಕೈಯಲ್ಲಿ ಒಂದು ಲಿಂಗ ಕೊಟ್ಟು, ಅವನಿಗೆ ಪ್ರಾಣ ಲಿಂಗ ಕೊಟ್ಟು ಒಳಗಡೆ ಅವನು ಹೇಳ್ತಾರೆ ಅವನ ಮನಸ್ಸಿನಲ್ಲಿ ಅಪರೂಪದ ಗುಣ ಕಂಡಿದ್ದಾನೆ, ಅವನಿಗೆ ಪರಾವಿದ್ಯೆಯನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ವಂದಿಸಿ ಅಂದರೆ ಮೆಚ್ಚಿ ಅಂತ ಅರ್ಥ. ಅಂಥ 4 ಥರ ಶಿಷ್ಯರು ಇವತ್ತು ಕ್ಲಾಸ್ ರೂಮ್ ಒಳಗಿದ್ದಾರೆ. ಒಂದೇ ಸಲ ಇರುವಂತಹದ್ದು, ಗುರು ಆದವನು ಯಾವ ಯುಗದ ಶಿಷ್ಯ ಅಂದರೆ ಯಾವ ಅವನಿಗೆ ಶಕ್ತಿ ಇದೆಯೋ ಅದನ್ನು ಗಮನಿಸಿ ಅದರ ತಕ್ಕ ಹಾಗೆ ಬಡಿದೋ ಬುದ್ಧಿಯ ಹೇಳಿಯೋ ಝಂಕಿಸಿಯೋ ಅಥವಾ ವಂದಿಸಿಯೋ ಶಿಷ್ಯವಿದ್ಯೆ ಕಲಿಸ್ತಾನೆ ಅಂತ. ಇನ್ನೊಂದು ಗೂಢಾರ್ಥ ಇದರೊಳಗೆ ಅದು ಹೇಳಿ ಮಾತು ಮುಗಿಸ್ತೇನೆ. ಅದ್ಭುತ ಮಾತದ್ದು, ಎಲ್ಲೂ ಸಿಗೋದಂತದಲ್ಲ. ಆ ಗುರು ಏನು ಮಾಡ್ತಾನೆ ಅಂದರೆ ಮೊದಲೇದು ತಲೆಗೆ ಬಡಿದು ಅಂತ ಹೇಳಿದರು. ತಲೆಗೆ ಬಡಿದು ಅಂದರೆ ತಲೆ ಮೇಲೆ ಕೈಯಿಟ್ಟು ಅನುಗ್ರಹ ಮಾಡಿದಂಥದ್ದು. ಮೊದಲು ಗುರು ಸ್ಪರ್ಶದಿಂದ ಅವನ ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿ ಅನುಗ್ರಹ ಮಾಡಿದರು ಅಂತ. ಬೈದು ಅಂದರೆ ಅವನ ಮನಸ್ಸಿನಲ್ಲಿರುವಂಥ ಮೋಹವನ್ನು ತೆಗೆಯೋದಕ್ಕೆ ಮೋಹ ತಾರಕ ಮಂತ್ರ ಅಂತ, ಮೋಹವನ್ನು ತೆಗೆಯುವಂಥ ಮಂತ್ರವನ್ನು ಅವನ ಮುಖದಲ್ಲಿಟ್ಟರು ಅಂತ. ಬೈದು ಅಂದರೆ ಅವನಿಗೆ ಮಂತ್ರವನ್ನು ಹೇಳಿ ಮೋಹವನ್ನು ಕಳೆಯುವಂಥ ಮಂತ್ರವನ್ನು ಶಿಷ್ಯನಿಗೆ ಕೊಟ್ಟರು ಅಂತ. ಮೂರನೇದು ಝಂಕಿಷಿ ಅಂತಂದರೆ ಅವನು ಹುಬ್ಬಗಂಟು ಹಾಕಿ ಅಂತಲ್ಲ, ಶಿಷ್ಯನ ದೃಷ್ಟಿಯಲ್ಲಿ ತನ್ನ ದೃಷ್ಟಿಯನ್ನಿಟ್ಟು ಅವನ ಹೃದಯದಲ್ಲಿರುವಂತಹ ಕಲುಷತೆಯನ್ನು ತೆಗೆದುಹಾಕಿದ ಅಂತ. ಹೊಡಿಬೇಕಾಗಿಲ್ಲ, ಬೈಬೇಕಾಗಿಲ್ಲ, ಅವನ ದೃಷ್ಟಿಯೊಳಗೆ ದೃಷ್ಟಿಯನ್ನಿಟ್ಟು ಆ ಮನಸ್ಸಲ್ಲಿರುವಂತಹ ಕಶ್ಮಲವನ್ನು ತೆಗೆದುಹಾಕಿದ ಅಂತ ಹೇಳಿದ ಹಾಗೆ. ಕೊನೆಯದು ನೋಡಿ, ವಂದಿಸಿ ಅಂದರೆ ಅವನ ಆಧರಿಸಿ ಅವನ ಕರಸ್ಥಲದಲ್ಲಿ ಇಷ್ಟಲಿಂಗವನ್ನಿಟ್ಟು ಮನಸ್ಸಿನಲ್ಲಿ ಪ್ರಾಣಲಿಂಗವನ್ನಿಟ್ಟು ಅವು ಎರಡಕ್ಕೂ ಸಂಯೋಗ ಮಾಡೋದು ಹೇಗೆ ಅಂತ ಹೇಳಿ ಆಶೀರ್ವಾದ ಮಾಡಿದ ಅಂತ. ಹೀಗೆ ಆಗಿನ ಕಾಲದ ಶಿಷ್ಯ, ಈಗಿನ ಕಾಲದ ಶಿಷ್ಯ ಅವ್ರು ಬೇರೆ ಇದ್ರು ಅಂತಲ್ಲ, ಅವರು ಎಲ್ಲೂ ಇವತ್ತಿದ್ದಾರೆ, 4 ಥರ ಜನ ಕ್ಲಾಸಲ್ಲಿದ್ದಾರೆ, ಅದನ್ನು ಅನುಸರಿಸಿ ಪಾಠ ಮಾಡಬೇಕು ಅಂತ ಹೇಳಿ ಆ ಗುರು ಶಿಷ್ಯ ಸಂಬಂಧವನ್ನು ಆದರ್ಶವನ್ನು ನಮ್ಮ ಕಣ್ಮುಂದಿದ್ದಂಥ ಅಲ್ಲಮ್ಮ ಪ್ರಭುಗೆ ನಮ್ಮ ನಮಸ್ಕಾರ ಮಾಡಿ ಇವತ್ತು ಮಾತು ಮುಗಿಸೋಣ.